प्रिय विद्यार्थिगळे नावु कळेद तरगतियल्लि प्रथम पियुसियल्लि ग्रीक नागरिक नगर राज्यगळु अवर सांस्कृतिक कोडेगळु अंतले अध्ययन माड्कोंडु बंदिद्वि विद्यार्थिगळे हागादरे आ ओंदु ग्रीकर ओंदु नगर राज्यगळु अगु सांस्कृतिक कोडेगळु ಪ್ರಪಂಚದ ಮನುಕುಲದ ಮೇಲೆ ಪ್ರಭಾವ ಬೀರಿದಂತಹ ಅಂಶಗಳನ್ನು ಸಹ ನಾವು ತಿಳ್ಕೊಂಡಿವಿ ಅವರ ಒಂದು ಸಾಹಿತ್ಯ ಅವರ ಒಂದು ವಿಜ್ಞಾನ ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ಅವರ ಒಂದು ತತ್ವಜ್ಞಾನ ಧರ್ಮ ಹಾಗೂ ಒಲಿಂಪಿಕ್ಸ್ ಕ್ರೀಡೆಗಳು ಅಂತ ಹೇಳಿ ಕರೀತೀವಿ ಅದರಲ್ಲಿ ಮ್ಯಾರಥಾನ್ ಓಟ ಅಂತ ಹೇಳ್ತೀವಿ ಇವುಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಗ್ರೀಕರ ಕೊಡುಗೆಗಳಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದಿದ್ವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಇದಾದ ತರುವಾಯಿನಲ್ಲಿ ಯುರೋಪಿನಲ್ಲಿ ಮತ್ತೊಂದು ಬಹುಮುಖ್ಯವಾದಂತಹ ನಾಗರಿಕತೆ ಪ್ರಾರಂಭವಾಗುತ್ತೆ ಆ ಒಂದು ನಾಗರಿಕತೆಯನ್ನೇ ರೋಮನ್ ನಾಗರಿಕತೆ ಅಂತ ಹೇಳಿ ನಾವು ಕರೀತೀವಿ ಹಾಗಾದ್ರೆ ಈ ಒಂದು ನಾಗರಿಕತೆ ವಿದ್ಯಾರ್ಥಿಗಳೇ ಯುರೋಪಿನ ಯಾವ ದೇಶದಲ್ಲಿ ಬೆಳಕನ್ನು ಬಂತು ಎಂಬುದನ್ನು ನಾವು ಇಲ್ಲಿ ಗಮನಿಸೋದಾದರೆ ಈ ಒಂದು ನಾಗರಿಕತೆಯು ಯುರೋಪಿನ ಬಹುಮುಖ್ಯ ರಾಷ್ಟ್ರವಾದಂತಹ ಇಟಲಿಯ ಇಂದಿನ ರಾಜಧಾನಿಯಾದಂತಹ ರೋಮ್ ನಗರದಲ್ಲಿ ನಗರ ಅಂತ ಕರೀತೀವಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ನಾಗರಿಕತೆ ಬೆಳೆದುಕೊಂಡು ಬಂತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗಾದ್ರೆ ಇಂತಹ ಒಂದು ನಾಗರಿಕತೆ ತನ್ನದೇ ಆದಂತಹ ಹಿನ್ನೆಲೆಯನ್ನು ಒಳಗೊಂಡಂತಹ ಒಂದು ನಾಗರಿಕತೆ ಅಂತ ಹೇಳಿ ನಾವು ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಪ್ರಾಚೀನ ವಿಶ್ವದ ಅತ್ಯಂತ ಮುಂದುವರೆದಂತಹ ಐರೋಪ್ಯ ನಾಗರಿಕತೆಯನ್ನೇ ವಿದ್ಯಾರ್ಥಿಗಳೇ ನಾವೇನಂತ ಕರೀತೀವಿ ರೋಮ್ನ ನಾಗರಿಕತೆಯಾಗಿತ್ತು ಅಂತ ನಾವು ಕರೀತೀವಿ ಅಂದ್ರೆ ಅಷ್ಟರ ಮಟ್ಟಿಗೆ ಮುಂದುವರೆದಂತಹ ಒಂದು ನಾಗರಿಕತೆ ಇದಾಗಿತ್ತು ಎಂಬುದನ್ನು ಒತ್ತಾ ಹೋದ ಹಾಗೆ ಇಲ್ಲಿ ಗೊತ್ತಾಗುತ್ತೆ ಹಾಗೆ ಈ ಒಂದು ನಾಗರಿಕತೆ ಗ್ರೀಕರ ಅಪಾರವಾದಂತಹ ಜ್ಞಾನ ಅಂತ ಹೇಳಿ ಕರೀತೀವಿ ಅಂದ್ರೆ ಗ್ರೀಕರಿಂದ ಇವರು ಅಪಾರವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಮತ್ತು ಪ್ರಪಂಚದ ಬಗೆಗಿನ ಹರಿವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಅಂತ ಹೇಳಿ ನಮಗೆ ತಿಳಿಸುತ್ತೆ ಅಂದ್ರೆ ಏನೋ ಗ್ರೀಕ್ ನಾಗರಿಕತೆ ಈ ಒಂದು ನಾಗರಿಕತೆಯ ಮೇಲೆ ಅಗಾಧವಾದಂತಹ ಪ್ರಭಾವವನ್ನು ಬೀರ್ಕೊಂಡು ಬಂದಿದೆ ಅದು ಯಾವ ಕ್ಷೇತ್ರದಲ್ಲಿ ಬಂದ್ರೆ ಒಂದು ಬೌದ್ಧಿಕ ಕ್ಷೇತ್ರದಲ್ಲಿ ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ರೋಮನ್ನರ ಭೌತಿಕ ಕ್ಷೇತ್ರದ ಮೇಲೆ ಹಿಡಿತವನ್ನು ಸಾಧಿಸಿದಂತಹ ಒಂದು ನಾಗರಿಕತೆ ಗ್ರೀಕರ ನಾಗರಿಕತೆ ಇದರಿಂದ ಇವರು ಏನು ಮಾಡ್ತಾರೆ ಪ್ರಪಂಚದ ಬಗ್ಗೆ ಅಪಾರವಾದಂತಹ ಅರಿವನ್ನು ಅಂದ್ರೆ ತಿಳುವಳಿಕೆಯನ್ನು ತಿಳಿದುಕೊಂಡಂತಹ ಒಂದು ಜನಾಂಗವಾಗಿತ್ತು ಈ ರೋಮನ್ ನಾಗರಿಕತೆಯ ಜನಾಂಗ ಅಂತ ನಾವು ಕರೀತೀವಿ ಆದ್ದರಿಂದಲೇ ಈ ರೀತಿಯಾದಂತಹ ಒಂದು ಜ್ಞಾನ ಹಾಗೂ ಅರಿವನ್ನು ಗ್ರೀಕರಿಂದ ಈ ಒಂದು ನಾಗರಿಕತೆಯ ಜನಾಂಗ ಪಡೆದುಕೊಳ್ಳುವುದರ ಮೂಲಕವಾಗಿ ಪ್ರಾಚೀನ ಜಗತ್ತಿನ ಅತ್ಯಂತ ಪ್ರಬಲವಾದಂತಹ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಂಡು ಬಂದರು ಅಂತೇಳಿ ತಳೆಯುತ್ತೆ ಆದ್ದರಿಂದಲೇ ಇವರನ್ನು ಸಾಮ್ರಾಜ್ಯ ನಿರ್ಮಾಪಕರು ಎಂದು ಕರೆಯಲಾಗಿದೆ ಅಂತ ಹೇಳ್ತೀವಿ ಅಂದ್ರೆ ಮೂರು ಖಂಡಗಳನ್ನು ಒಳಗೊಂಡಂತಹ ಒಂದು ಒಂದು ಸಾಮ್ರಾಜ್ಯವನ್ನು ಈ ಒಂದು ಗ್ರೀಕರ ಒಂದು ಜ್ಞಾನವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಹಾಗೆ ಅವರ ಒಂದು ಪ್ರಪಂಚದ ಬಗೆಗಿನ ಅರಿವನ್ನು ತಿಳಿದುಕೊಳ್ಳುವುದರ ಮೂಲಕವಾಗಿ ಇಂತಹ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿಕೊಂಡು ಬಂದಿದ್ದರಿಂದಲೇ ಇವರನ್ನು ಏನಂತ ಕರೀತೀವಿ ವಿದ್ಯಾರ್ಥಿಗಳೇ ಈ ಒಂದು ಸಾಮ್ರಾಜ್ಯದ ನಿರ್ಮಾಪಕರು ಅಂತೇಳಿ ಇವರನ್ನು ಕರೆಯಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಆದ್ದರಿಂದಲೇ ಗ್ರೀಕರು ಅಪಾರವಾದಂತಹ ಕೊಡುಗೆಗಳನ್ನು ಅನೇಕ ಕ್ಷೇತ್ರಗಳಲ್ಲಿ ನೀಡಿಕೊಂಡು ಬಂದಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳೇ ರೋಮನ್ನರ ಕೊಡುಗೆ ಅಪಾರವಾಗಿದೆ ಅನ್ನೋದಾದ್ರೆ ಅವರ ಸರ್ಕಾರ ಇರಬಹುದು ಅಂದ್ರೆ ಅವರು ರಚಿಸಿಕೊಂಡಂತಹ ಸರ್ಕಾರ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ
ಹಾಗೆ ಅವರು ಸರ್ಕಾರದಲ್ಲಿ ಅಳವಡಿಸಿಕೊಂಡಂತಹ ಅಥವಾ ಜಾರಿಗೆ ತಂದಂತಹ ಕಾನೂನುಗಳು ಅಂತೇಳಿ ಕರೀತೀವಿ. ಆ ಕಾನೂನುಗಳು ಇಲ್ಲಿ ಬಹು ಮುಖ್ಯವಾಗಿ ಬರ್ತವೆ. ಹಾಗೆ ಅವರು ಅಳವಡಿಸಿಕೊಂಡಂತಹ ರಾಜಕೀಯ ವ್ಯವಸ್ಥೆ ಇಲ್ಲಿ ಬಹುಮುಖ್ಯವಾಗಿ ಅವರ ಕೊಡುಗೆಗಳಲ್ಲಿ ಒಂದಾಗಿದೆ. ಹಾಗೆ ಇವರು ರಚಿಸಿದಂತಹ ಸಾಹಿತ್ಯ, ಇವರು ನಿರ್ಮಿಸಿಕೊಂಡು ಬಂದಂತಹ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರ ಅಂತೇಳಿ ಕರಿತೀವಿ. ಧರ್ಮ ಅಂದ್ರೆ ಅವರು ಅಳವಡಿಸಿಕೊಂಡಂತಹ ಒಂದು ಧರ್ಮ ಇರ್ಬೋದು, ಹಾಗೂ ತಂತ್ರಜ್ಞಾನ ಅಂತೇಳಿ ಕರಿತೀವಿ. ಅಂದ್ರೆ ಅವರು ಒಳಗೊಂಡಂತಹ ಒಂದು ತಂತ್ರಜ್ಞಾನ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಆ ಒಂದು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಈ ಒಂದು ರೋಮನ್ನರ ಕೊಡುಗೆ ಅಪಾರವಾಗಿದೆ ಅಂತೇಳಿ ನಾವು ಕರೀತಾ ಬರ್ತೀವಿ. ಇಂತಹ ಎಲ್ಲಾ ಕ್ಷೇತ್ರಗಳ ಮೇಲೆ ಗ್ರೀಕರ ಒಂದು ಜ್ಞಾನ ಮತ್ತು ಅವರ ಪ್ರಪಂಚದ ಬಗೆಗಿನ ಅರಿವು ಇಲ್ಲಿ ಪ್ರಭಾವ ಬೀರಿದಂತಹ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಹಿನ್ನೆಲೆ ಅಥವಾ ಪೀಠಿಕೆಯನ್ನು ಒಳಗೊಂಡಂತಹ ಒಂದು ನಾಗರಿಕತೆಗೆ ರೋಮನ್ನರು ಕಟ್ಟಿ ಬೆಳೆಸಿದಂತಹ ನಾಗರಿಕತೆಯಾಗಿದೆ ವಿಶ್ವದಲ್ಲಿ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಒಂದು ನಾಗರಿಕತೆ ಎಲ್ಲಿ ಬೆಳಕೊಂಡು ಬಂತು? ಆ ಬೆಳೆದುಕೊಂಡು ಬಂದಂತಹ ಆ ಒಂದು ಪ್ರದೇಶದ ಒಂದು ಭೌಗೋಳಿಕ ರಚನೆ ಅಂತೇಳಿ ನಾವು ಕರೀತೀವಿ. ಆ ಒಂದು ರಚನೆ ಯಾವ ರೀತಿಯಾಗಿದೆ ಎಂಬುದನ್ನು ನಾವು ತಿಳ್ಕೋಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಈ ರೋಮ್ನ ನಾಗರಿಕತೆ ಬೆಳೆದುಕೊಂಡು ಬಂದಿದ್ದು ಇಟಲಿ ಅಂತೇಳಿ ನಾವು ಕರಿತೀವಿ. ಇಂದಿನ ಇಟಲಿ ದೇಶದಲ್ಲಿ ಈ ಒಂದು ನಾಗರಿಕತೆ ಬೆಳಕೊಂಡು ಬರುತ್ತೆ. ಹಾಗಾದ್ರೆ ಇಟಲಿಯ ಯಾವ ಭಾಗದಲ್ಲಿ ಈ ಒಂದು ನಾಗರಿಕತೆ ಬೆಳಕೊಂಡು ಬರುತ್ತಪ್ಪ ಅಂದ್ರೆ ಇಟಲಿಯ ಕೇಂದ್ರ ಭಾಗದಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿಯಾದಂತಹ ಟೈಬರ್ ನದಿ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈ ಒಂದು ಟೈಬರ್ ನದಿಯ ದಡದ ಮೇಲೆ ಬರುವಂತಹ ರೋಮ್ ನಗರವೇ ಅಂದ್ರೆ ನಗರ ಅಂತೇಳಿ ಕರಿತೀವಿ. ಈ ಒಂದು ನಗರವಿದೆ, ಈ ಒಂದು ನಗರದಲ್ಲಿ ಈ ಒಂದು ನಾಗರಿಕತೆ ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಒಂದು ನಾಗರಿಕತೆ ಇಲ್ಲಿ ಬೆಳಕೊಂಡು ಬರಬೇಕಾದ್ರೆ ಅಲ್ಲಿನ ಭೌಗೋಳಿಕ ಅಂಶಗಳು ಯಾವ ರೀತಿಯಾಗಿ ಇದ್ದವು? ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇಲ್ಲಿ ಇಟಲಿಯ ಉತ್ತರದ ಭಾಗವನ್ನು ನಾವು ನೋಡೋದಾದ್ರೆ ಈ ಉತ್ತರದ ಭಾಗದಲ್ಲಿ ಆಲ್ಪೈನ್ಸ್ ಪರ್ವತಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಬಹಳಷ್ಟು ದುರ್ಗಮವಾದಂತಹ ಪರ್ವತಗಳ ಶ್ರೇಣಿಯನ್ನು ಇಟಲಿಯ ಉತ್ತರ ಭಾಗ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ಭೂಭಾಗವನ್ನು ನಾವು ನೋಡೋದಾದ್ರೆ ಈ ಮೂರು ಕಡೆ ಏನಾಗಿದೆಯಪ್ಪ ಅಂದ್ರೆ ಸಮುದ್ರ ಅಂತೇಳಿ ನಾವು ಕರಿತೀವಿ. ಈ ಸಮುದ್ರಗಳಿಂದ ಆವೃತವಾದಂತಹ ಒಂದು ಭೂಭಾಗ ಅಂತ ನಾವು ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ರೀತಿಯಾದಂತಹ ಭೌಗೋಳಿಕ ರಚನೆಯನ್ನು ಒಳಗೊಂಡಂತಹ ಇಟಲಿಗೆ ಸಹಜವಾಗಿಯೇ ಏನಾಗುತ್ತೆ, ನೈಸರ್ಗಿಕವಾದಂತಹ ರಕ್ಷಣೆ ಇಲ್ಲಿ ಲಭ್ಯವಾಗುತ್ತೆ. ಇಂತಹ ನೈಸರ್ಗಿಕ ರಕ್ಷಣೆಯ ಲಾಭವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಅಲ್ಲಿನ ಜನಾಂಗ ಅಲ್ಲಿ ಒಂದು ವೈಭವಯುತವಾದಂತಹ ನಾಗರಿಕತೆಯನ್ನು ಬೆಳೆಸಿಕೊಂಡು ಬಂತು ಅಂತೇಳಿ ನಾವು ಕರಿತೀವಿ. ಆದ್ದರಿಂದಲೇ ಈ ಒಂದು ಪರ್ಯಾಯ ದ್ವೀಪವು ಮುಂದಿನ ಹಲವಾರು ಶತಮಾನಗಳವರೆಗೆ ವೈಭವಯುತವಾದಂತಹ ಸಾಂಸ್ಕೃತಿಕ ಬೆಳವಣಿಗೆಯ ಕೇಂದ್ರವಾಗಲು ಅನುಕೂಲಕರ ವಾಯಿತು ಇಂತಹ ಭೌಗೋಳಿಕ ರಚನೆ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ರೀತಿಯಾದಂತಹ ಒಂದು ಭೌಗೋಳಿಕ ರಚನೆಯನ್ನು ಒಳಗೊಂಡಂತಹ ಈ ಒಂದು ಪ್ರದೇಶದಲ್ಲಿ ಆರಂಭಿಕ ಇತಿಹಾಸ ಹೇಗೆ ಪ್ರಾರಂಭವಾಗಿಕೊಂಡು ಬರುತ್ತೆ, ಅಂದ್ರೆ ಆರಂಭದಲ್ಲಿ ಇದರ ಇತಿಹಾಸ ಹೇಗೆ ಪ್ರಾರಂಭವಾಗುತ್ತೆ ಎಂಬುದನ್ನು ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಇಟಲಿಯ ಮೊದಲ ಮೂಲ ವಾಸಿಗಳು ಎಂದು ಕರೆಸಿಕೊಳ್ಳುವಂತವರು ಇಲ್ಲಿ ಈಗಾಗಲೇ ವಾಸವಾಗಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾರ್ಯಾರು ಇಲ್ಲಿ ವಾಸವಾಗಿದ್ದಾರೆ, ಅವ್ರು ಎಲ್ಲಿಂದ ಬಂದಂತವರು ಅನ್ನೋದಾದ್ರೆ ಉತ್ತರದ ಆಫ್ರಿಕನ್ನರು ಅಂತೇಳಿ ಕರಿತೀವಿ. ಅಂದ್ರೆ ಉತ್ತರದ ಆಫ್ರಿಕಾದಿಂದ ಬಂದಂತಹ ಜನಾಂಗ. ಹಾಗೆ ಸ್ಪೇನ್ ಅಂತೇಳಿ ಸ್ಪೇನರು ಅಂತೇಳಿ ಕರಿತೀವಿ, ಅಂದ್ರೆ ಸ್ಪೇನಿಂದ ಬಂದಂತವರು. ಮತ್ತು ಇದರ ಜೊತೆಯಲ್ಲಿ ಯಾರು ಫ್ರಾನ್ಸ್ ಅಂತೇಳಿ ಕರಿತೀವಿ, ಈ ಫ್ರಾನ್ಸ್ಗಳಿಂದ ಬಂದವರು ಏನಾಗಿದ್ರು ಇಟಲಿಯ ಮೊದಲ ಮೂಲ ನಿವಾಸಿಗಳಾಗಿ ಅಥವಾ ವಾಸಿಗಳಾಗಿ ವಾಸಿಸಿಕೊಂಡು ಬಂದಂತಹ
ಒಂದು ಆರಂಭಿಕ ಇತಿಹಾಸವನ್ನು ಅಥವಾ ಹಿನ್ನೆಲೆಯನ್ನು ಈ ಒಂದು ಇಟಲಿ ದೇಶ ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈಗಿರುವಾಗ ಸುಮಾರು ಸಾಶಾಪು 2000 ಸುಮಾರಿಗೆ ಅಂತೇಳಿ ನಾವು ಅಂದ್ರೆ ಸಾಶಾಪು 2000 ಅವಧಿಯಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಏನಾಗುತ್ತಪ್ಪ ಅಂದ್ರೆ ಇಟಾಲಿಕರೆಂದು ಕರೆಯಲ್ಪಡುವಂತಹ ಇಂಡೋ ಯುರೋಪಿಯನ್ನರ ಒಂದು ಗುಂಪು ಏನು ಮಾಡುತ್ತೆ ಈ ಉತ್ತರದಲ್ಲಿ ಬರುವಂತಹ ಈ ಆಲ್ಪ್ಸ್ ಕಣಿವೆಗಳ ಮೂಲಕವಾಗಿ ಏನ್ ಮಾಡಿದ್ರು ಈ ಒಂದು ಇಟಲಿಗೆ ಆಗಮಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ. ಯಾವಾಗ ಈ ರೀತಿಯಾಗಿ ಇಟಾಲಿಕರೆಂದು ಕರೆಸಿಕೊಳ್ಳುವಂತಹ ಇಂಡೋ ಯುರೋಪಿಯನ್ನರ ಗುಂಪು ಈ ಒಂದು ಆಲ್ಪೆನ್ಸ್ ಪರ್ವತಗಳ ಕಣಿವೆಗಳ ಮೂಲಕವಾಗಿ ಇಟಲಿಯನ್ನು ಪ್ರವೇಶ ಮಾಡುತ್ತೋ ಈಗೆ ಬಂದವರಲ್ಲಿ ಜನಾಂಗಗಳಲ್ಲಿ ಲ್ಯಾಟಿನ್ನರು ಕೂಡ ಒಬ್ಬರು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಈ ರೀತಿಯಾಗಿ ವಲಸೆ ಬಂದಂತಹ ಜನಾಂಗಗಳಲ್ಲಿ ಅಂದ್ರೆ ಇಟಾಲಿಕರೆಂದು ಕರೆಸಿಕೊಳ್ಳುವಂತಹ ಇಂಡೋ ಯುರೋಪಿಯನ್ ಜನಾಂಗಗಳಲ್ಲಿ ಅಥವಾ ಪಂಗಡಗಳಲ್ಲಿ ಏನಾಗಿದ್ರು ಇಟಾಲಿಕರು ಸಹ ಅಥವಾ ಲ್ಯಾಟಿನ್ನರು ಕೂಡ ಒಬ್ಬರಾಗಿದ್ದರು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ರೀತಿಯಾಗಿ ಒಬ್ಬರಾದಂತಹ ಇವರು ಈ ಇಟಾಲಿಕರಾಗಿ ವಲಸೆ ಬರುವುದರ ಮೂಲಕವಾಗಿ ಆಲ್ಪೆನ್ಸ್ ಪರ್ವತಗಳ ಕಣಿವೆಗಳನ್ನು ದಾಟಿ ಇಟಲಿಯ ಮಧ್ಯಭಾಗ ಅಂತೇಳಿ ನಾವು ಕರೀತೀವಿ. ಈ ಇಟಲಿಯ ಮಧ್ಯಭಾಗದಲ್ಲಿ ಬರುವಂತಹ ಈ ಒಂದು ಟೈಬರ್ ನದಿಯ ದಡದ ಮೇಲೆ ಇರುವಂತಹ ಲ್ಯಾಟಿಯಂ ಎಂಬಲ್ಲಿ ಏನ್ ಮಾಡ್ತಾರೆ ನೆಲೆಸುವುದರ ಮೂಲಕವಾಗಿ ಅಲ್ಲಿ ತಮ್ಮ ಜೀವನವನ್ನು ಪ್ರಾರಂಭಿಸಿಕೊಂಡು ಬರ್ತಾರೆ. ಹಾಗೆ ಈ ಒಂದು ಗುಂಪಿನಲ್ಲಿ ಇಟಾಲಿಕರೆಂದು ಕರೆಸಿಕೊಳ್ಳುವಂತಹ ಗ್ರೀಕರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪ್ರದೇಶವನ್ನು ಈ ಒಂದು ಏನ್ ಮಾಡ್ತಾರೆ ಲ್ಯಾಟಿಯನ್ನರಿಗೆ ಬಿಟ್ಟು ಕೊಡುವುದರ ಮೂಲಕವಾಗಿ ಈ ಒಂದು ಪ್ರದೇಶದಿಂದ ದಕ್ಷಿಣ ಇಟಲಿಗೆ ಹೋಗುವುದರ ಮೂಲಕವಾಗಿ ಅಲ್ಲಿ ತಮ್ಮ ಮುಂದಿನ ಜೀವನವನ್ನು ಪ್ರಾರಂಭಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಗುಂಪಿನಲ್ಲಿ ಈ ಒಂದು ಭೂಭಾಗದಲ್ಲಿ ಎಟ್ರೋಸ್ಕ್ಯಾನರು ಅಂತೇಳಿ ಕರಿತೀವಿ. ಇಂತಹ ಗುಂಪಿನವರು ಸಹ ಏನ್ ಮಾಡಿದ್ರು ಈ ಇಟಲಿಯಲ್ಲಿ ನೆಲೆಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಲ್ಯಾಟಿನ್ನರು ಗ್ರೀಕರು ಎಟ್ರೋಸ್ಕಾನ್ ಎಂಬ ಜನಾಂಗದವರು ಇಟಲಿಯಲ್ಲಿ ಜೀವಿಸಲು ಪ್ರಾರಂಭಿಸಿಕೊಂಡು ಬರ್ತಾರೋ ಅಥವಾ ವಾಸಿಸಲು ಪ್ರಾರಂಭಿಸಿಕೊಂಡು ಬರ್ತಾರೋ ಇದರಿಂದಾಗಿ ಇಟಲಿ ಏನಾಗುತ್ತಪ್ಪ ಅಂದ್ರೆ ಎಲ್ಲಾ ಜನಾಂಗಗಳ ಸಂತತಿಯ ನೆಲೆಬೀಡಾಯಿತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಎಲ್ಲಾ ಸಂತತಿಗಳು ಅಲ್ಲಿ ನೆಲೆಸಿದಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಈ ಒಂದು ಆರಂಭಿಕ ಇತಿಹಾಸದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಬಂದಂತಹ ಜನತೆ ಇಟಲಿಯಲ್ಲಿ ಅನೇಕ ಜನಾಂಗಗಳಾಗಿ ತಮ್ಮ ತಮ್ಮ ವಾಸವನ್ನು ಕಂಡುಕೊಳ್ತಾರೆ. ಕಂಡುಕೊಂಡ ಮೇಲೆ ಇಟಲಿಯಲ್ಲಿ ಏನ್ ಪ್ರಾರಂಭವಾಗುತ್ತೆ ರೋಮ್ನ ಇತಿಹಾಸ ಪ್ರಾರಂಭವಾಗಿಕೊಂಡು ಬರುತ್ತೆ. ಹೇಗೆ ಯಾವಾಗ ಪ್ರಾರಂಭವಾಗಿಕೊಂಡು ಬರುತ್ತಪ್ಪ ಅಂದ್ರೆ ಇಲ್ಲಿ ಸಾಶಾಪು 753 ಅಂತೇಳಿ ಕರಿತೀವಿ. ಈ ಸಾಶಾಪು 753 ಏನಾಗುತ್ತೆ ಆ ಒಂದು ಇಲ್ಲಿ ಪ್ರಮುಖವಾಗಿ ಬರುವಂತಹ ಪೆಲಾಟಿನ್ ಬೆಟ್ ಪರ್ವತದ ಮೇಲೆ ಅಂತೇಳಿ ಕರಿತೀವಿ. ಅಂದ್ರೆ ಅಲ್ಲಿರುವಂತಹ ಪೆಲಾಟಿನ್ ಅಂದ್ರೆ ಆ ಟೈಬರ್ ನದಿಯ ದಡದ ಮೇಲೆ ಬರುವಂತಹ ಆ ಪರ್ವತದ ಮೇಲೆ ಅಂದ್ರೆ ಪೆಲಾಟಿನ್ ಎಂಬ ಪರ್ವತದ ಮೇಲೆ ಸಾಶಾಪು 753 ಏನಾಗುತ್ತೆ ರೋಮುಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರು ರೋಮ್ ನಗರವನ್ನು ಸ್ಥಾಪಿಸಿದರು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬೇಕಾಗುತ್ತೆ ಏನೋ ಈ ಅವಳಿ ಸಹೋದರರು ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಏನ್ ಮಾಡ್ತಾರೆ ರೋಮ್ನ ಇತಿಹಾಸವನ್ನು ಪ್ರಾರಂಭಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ಒಂದು ರೋಮ್ ನಗರ ದ ಹೆಸರು ಬರಲು ಕಾರಣವೇ ಅವಳಿ ಸಹೋದರರಲ್ಲಿ ಒಬ್ಬನಾದಂತಹ ರೋಮುಲಸ್ ಎಂಬ ವ್ಯಕ್ತಿಯಿಂದಲೇ ಈ ಒಂದು ರೋಮ್ ಎಂಬ ಹೆಸರು ಆ ಒಂದು ನಗರಕ್ಕೆ ಬಂತು ಅಂತೇಳಿ ಕರಿತೀವಿ. ಈ ಒಂದು ಪುರಾತನ ರೋಮ್ನ ಭಾಷೆ ಲ್ಯಾಟಿನ್ ಭಾಷೆಯಾಗಿತ್ತು. ಅಂದ್ರೆ ಅವರು ಮಾತನಾಡುವಂತಹ ಭಾಷೆ ಯಾವುದಾಗಿತ್ತು ವಿದ್ಯಾರ್ಥಿಗಳೇ ಲ್ಯಾಟಿನ್ ಭಾಷೆಯನ್ನು ಮಾತನಾಡುವಂತಹ ಒಂದು ಜನಾಂಗವಾಗಿತ್ತು ಅಂತೇಳಿ ನಾವು ಕರಿತಾ ಬರ್ತೀವಿ. ಹಾಗಾದ್ರೆ ಇದು
ಲ್ಯಾಟಿಯಂ ಎಂಬ ಹೆಸರಿನಿಂದ ಬಂದಿದೆ ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ಲ್ಯಾಟಿಯಂ ಎಂಬ ಹೆಸರಿನಿಂದ ಈ ಒಂದು ಭಾಷೆ ಬಂದಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಈಗಿರುವಾಗ ಅಂದ್ರೆ ಈ ರೀತಿಯಾಗಿ ರೋಮುಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರಿಂದ ಸಶಾಪು 753 ರಲ್ಲಿ ಪೆಲಾಟಿನ್ ಎಂಬ ಬೆಟ್ಟದ ಮೇಲೆ ರೋಮ್ ನಗರ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ ನಮಗೆ ತಿಳಿಯುತ್ತೆ ಈಗಿರುವಾಗ ಆರಂಭಿಕ ಅವಧಿಯಲ್ಲಿ ಈ ಒಂದು ಪ್ರದೇಶ ಕೆಲವು ದಾಳಿಗಳನ್ನು ಎದುರಿಸಬೇಕಾಯಿತು ಅಂತ ಹೇಳಿ ನಮಗೆ ತಿಳಿಯುತ್ತೆ ಯಾರ ಯಾರ ದಾಳಿಗಳನ್ನು ಎದುರಿಸಬೇಕಾಗುತ್ತಪ್ಪ ಅಂದ್ರೆ ಇಲ್ಲಿ ಆಕ್ವಿಯನ್ಸರ ದಾಳಿಯನ್ನು ಎದುರಿಸುವಂತಹ ಸನ್ನಿವೇಶ ರೋಮಿಗೆ ಎದುರಾಗುತ್ತೆ ಮತ್ತು ಎಟ್ರುಸ್ಕ್ಯಾನರು ಸಹ ಈ ಒಂದು ರೋಮ್ನ ಮೇಲೆ ದಾಳಿಯನ್ನು ಮಾಡಿಕೊಂಡು ಬರ್ತಾರೆ ಮತ್ತು ಓಲ್ಸಿಯನ್ನರು ಅಂತ ಹೇಳಿ ಕರೀತೀವಿ ಈ ಮೂರು ಜನಾಂಗಗಳು ಅಥವಾ ಪಂಗಡಗಳು ಏನ್ ಮಾಡ್ತವೆ ರೋಮ್ನ ಮೇಲೆ ದಾಳಿಯನ್ನು ಮಾಡ್ತವೆ ಅಂತಹ ಒಂದು ದಾಳಿಯನ್ನು ರೋಮ್ ಎದುರಿಸುವಂತಹ ಸನ್ನಿವೇಶ ಇಲ್ಲಿ ಆರಂಭಿಕ ದಿನಗಳಲ್ಲಿ ಒದಗಿ ಬರುತ್ತೆ ಇಂತಹ ಸಂದರ್ಭದಲ್ಲಿ ರೋಮ್ನ ನಾಯಕನಾದಂತಹ ರೋಮುಲಸ್ ಅಂತೇಳಿ ಕರಿತೀವಿ ಈ ರೋಮುಲಸ್ ತನ್ನ ನಾಯಕತ್ವದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಎಟ್ರಸ್ಕ್ಯಾನರ್ ಇರ್ಬೋದು ಓಲ್ಸಿಯನ್ನರ್ ಇರ್ಬೋದು ಮತ್ತು ಆಕ್ವಿಯನ್ನರ ಅಂದ್ರೆ ಆಕ್ವಿಯನ್ಸ್ ಅಂತ ಹೇಳಿ ಕರಿತೀವಿ ಇವರ ದಾಳಿಗಳನ್ನು ಏನ್ ಮಾಡ್ತಾನೆ ಯಶಸ್ವಿಯಾಗಿ ಎದುರಿಸಿಕೊಂಡು ಬರುವುದರ ಮೂಲಕವಾಗಿ ಶತ್ರುಗಳನ್ನು ವಿಫಲಗೊಳಿಸಿದ ಅಂತೇಳಿ ನಮಗೆ ತಳೆಯುತ್ತೆ ಆದರೆ ತದನಂತರದಲ್ಲಿ ರೋಮ್ನ ಮೇಲೆ ಮತ್ತೊಂದು ಪಂಗಡ ದಾಳಿಯನ್ನು ಮಾಡಿಕೊಂಡು ಬರುತ್ತೆ ಆ ಪಂಗಡ ಯಾವುದಪ್ಪ ಅಂದ್ರೆ ಗಾಲರು ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಈ ಗಾಲರು ಈ ರೋಮ್ನ ಮೇಲೆ ಆಕ್ರಮಣವನ್ನು ಮಾಡುವುದರ ಮೂಲಕವಾಗಿ ರೋಮ್ ನಗರವನ್ನು ಸುಟ್ಟು ಹಾಕಿದರು ಅಂತೇಳಿ ನಮಗೆ ತಿಳಿಯುತ್ತೆ ಈ ರೀತಿಯಾದಂತಹ ಆರಂಭಿಕ ಇತಿಹಾಸವನ್ನು ಅಥವಾ ರೋಮ್ ಇತಿಹಾಸವನ್ನು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಈ ರೀತಿಯಾಗಿ ಇದ್ದಂತಹ ರೋಮ್ನ ಇತಿಹಾಸದಲ್ಲಿ ಬಹುಮುಖ್ಯವಾಗಿ ಗಣರಾಜ್ಯ ಅಥವಾ ರಾಜಪ್ರಭುತ್ವ ಅಲ್ಲಿ ಹೇಗೆ ಪ್ರಾರಂಭವಾಗುತ್ತೆ ಎಂಬುದನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಅಂದ್ರೆ ರೋಮ್ನ ಗಣರಾಜ್ಯ ಅಥವಾ ರಾಜಪ್ರಭುತ್ವಗಳು ಯಾವ ರೀತಿಯಾಗಿ ಅಲ್ಲಿ ಅಧಿಕಾರಕ್ಕೆ ಬಂದವು ಎಂಬುದನ್ನು ನಾವು ಗಮನಿಸೋದಾದ್ರೆ ರೋಮ್ ನಾಗರಿಕತೆಯು ಸಾಮಾನ್ಯ ಮಾದರಿಯ ಸರ್ಕಾರಗಳನ್ನು ಒಳಗೊಂಡಿತ್ತು ಅಂತೇಳಿ ಹೇಳ್ತಾರೆ ಅಂದ್ರೆ ಸಾಮಾನ್ಯವಾದಂತಹ ಅಂದ್ರೆ ಸಾಮಾನ್ಯ ಮಾದರಿಯಾದಂತಹ ಸರ್ಕಾರದಿಂದ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ವ್ಯವಸ್ಥೆಯನ್ನು ರೋಮ್ ಆರಂಭಿಕ ಅವಧಿಯಲ್ಲಿ ರೂಢಿಸಿಕೊಂಡಿರುತ್ತೆ ಆದರೆ ಒಂದು ಐತಿಹ್ಯದಂತೆ ಅಂತೇಳಿ ಕರಿತೀವಿ ಅಥವಾ ಲಿಬಿಯ ಬರವಣಿಗೆಯನ್ನು ಆಧಾರವಾಗಿಟ್ಟುಕೊಂಡು ನಾವು ಅಧ್ಯಯನ ಮಾಡೋದಾದ್ರೆ ಲಿವಿಯ ಪ್ರಕಾರವಾಗಿ ಅಥವಾ ಯಾವುದೋ ಒಂದು ಐತಿಹ್ಯದಂತೆ ನಾವು ನೋಡೋದಾದ್ರೆ ರೋಮ್ ಗಣರಾಜ್ಯವನ್ನು ಸ್ಥಾಪಿಸಿಕೊಳ್ಳುತ್ತೆ ಯಾವಾಗ ಸ್ಥಾಪಿಸಿಕೊಳ್ಳುತ್ತಪ್ಪ ಅಂದ್ರೆ ಸುಮಾರು ಸಾಶಾಪು 509 ಅಂತೇಳಿ ನಾವು ಕರೀತೀವಿ ಅಂದ್ರೆ ಈ ಒಂದು ಸಾಶಾಪು 509 ರೋಮ್ ನಾಗರಿಕತೆಯಲ್ಲಿ ಏನಾಗುತ್ತೆ ಗಣರಾಜ್ಯ ಅಸ್ತಿತ್ವಕ್ಕೆ ಬಂತು ಅಂತೇಳಿ ನಾವು ಕರೀತೀವಿ ಹಾಗಾದ್ರೆ ಇಂತಹ ಗಣರಾಜ್ಯವನ್ನು ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ರಿಪಬ್ಲಿಕ್ ಅಂತೇಳಿ ನಾವು ಕರಿತೀವಿ ಅಂದ್ರೆ ನಾವು ಇವತ್ತು ಬಹುಮುಖ್ಯವಾಗಿ ಗಮನಿಸ್ತೀವಿ ಭಾರತ ಒಂದು ಗಣರಾಜ್ಯ ಅಂತೇಳಿ ಕರಿತೀವಿ ಈ ಒಂದು ಗಣರಾಜ್ಯ ದಿನವನ್ನು ನಾವು ರಿಪಬ್ಲಿಕ್ ಡೇ ಅಂತೇಳಿ ಕರಿತೀವಿ ಇಂಗ್ಲಿಷಲ್ಲಿ ಹಾಗಾದ್ರೆ ಇಂತಹ ಗಣರಾಜ್ಯವನ್ನು ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಿ ವಿದ್ಯಾರ್ಥಿಗಳೇ ರಿಪಬ್ಲಿಕ್ ಎಂಬ ಪದದಿಂದ ನಾವು ಕರಿತೀವಿ ಹಾಗಾದ್ರೆ ಈ ರಿಪಬ್ಲಿಕ್ ಎನ್ನುವಂತಹ ಆಂಗ್ಲ ಪದವು ಮೂಲತಃವಾಗಿ ಯಾವ ಪದದಿಂದ ಬಂದಿದೆಯಪ್ಪ ಅಂದ್ರೆ ಲ್ಯಾಟಿನ್ ಪದದಿಂದ ಬಂದಿದೆ ಅಂತೇಳಿ ಕರೀತೀವಿ ಹಾಗಾದ್ರೆ ಲ್ಯಾಟಿನ್ನ ಯಾವ ಪದದಿಂದ ಈ ಒಂದು ರಿಪಬ್ಲಿಕ್ ಎನ್ನುವಂತಹ ಪದ ಬಂದಿದೆಯಪ್ಪ ಅಂದ್ರೆ ರೆಸ್ ಪಬ್ಲಿಕಾ ಅಂತೇಳಿ ನಾವು ಕರೀತೀವಿ ವಿದ್ಯಾರ್ಥಿಗಳೇ ಈ ರೆಸ್ ಈ ಪಬ್ಲಿಕಾ ಎಂಬ ಪದದಿಂದ ಏನಾಗಿದೆ ಇಂಗ್ಲಿಷ್ನ ಅಥವಾ ಆಂಗ್ಲ ಪದವಾದಂತಹ ರಿಪಬ್ಲಿಕ್ ಬಂದಿದೆ ಈ ರಿಪಬ್ಲಿಕ್ ಎನ್ನುವಂತಹ ಪದವನ್ನು ನಾವು ಕನ್ನಡದಲ್ಲಿ ಗಣರಾಜ್ಯ ಅಂತೇಳಿ ನಾವು ಇವತ್ತು ಕರಿತಾ ಇದ್ದೀವಿ ಹಾಗಾದ್ರೆ ಲ್ಯಾಟಿನ್ನಿನ ಮೂಲ ಪದವಾದಂತಹ ರೆಸ್ ಪಬ್ಲಿಕಾ ಎಂಬ ಪದದ ಅರ್ಥವೇನು ಎಂಬುದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ ಏನು ಅರ್ಥವನ್ನು ಒಳಗೊಂಡಿದೆ ಅನ್ನೋದಾದ್ರೆ
ರೆಸ್ಪಬ್ಲಿಕಾ ಅಂದ್ರೆ ಜನರ ವಸ್ತು ಅಂತ ಕರೀತೀವಿ ಏನು ಜನರ ವಸ್ತು ಅಂತ ಕರೀತೀವಿ ಈ ಜನರ ವಸ್ತು ಎನ್ನುವಂತ ಅರ್ಥದ ಹಿನ್ನೆಲೆಯಲ್ಲಿ ರೋಮ್ ನಲ್ಲಿ ಸುಮಾರು 509 ರಲ್ಲಿ ಏನಾಯ್ತು ಗಣರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ಸರ್ಕಾರ ಅಂದ್ರೆ ಅದು ಜನರ ವಸ್ತುವಾಗಿದೆ ಜನರಿಂದ ಅಂದ್ರೆ ನಡೆಸಿಕೊಂಡು ಬರುವಂತ ಒಂದು ಸರ್ಕಾರ ಅಂತ ಹೇಳಿ ನಾವು ಕರೀತೀವಿ ಆ ಹಿನ್ನೆಲೆಯಲ್ಲಿ ಈ ಗಣರಾಜ್ಯ ಈ ರೋಮ್ ನಾಗರಿಕತೆಯಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಇದು ಗಣರಾಜ್ಯವಾಗಿದ್ದರೂ ಸಹ ರೋಮ್ನಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಜವಾದಂತ ಅಧಿಕಾರವನ್ನು ಒಳಗೊಂಡಂತವರು ಯಾರಪ್ಪ ಅಂದ್ರೆ ಇಲ್ಲಿ ಬರುವಂತ ಪೆಟ್ರಿಷಿಯನ್ನರ್ ಎಂದು ಕರೆಸಿಕೊಳ್ಳುವಂತ ಶ್ರೀಮಂತ ವರ್ಗ ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ಏನಂತ ವಿದ್ಯಾರ್ಥಿಗಳೇ ಆ ಒಂದು ರೋಮ್ನ ನಾಗರಿಕತೆಯಲ್ಲಿ ತಮ್ಮನ್ನು ತಾವು ಶ್ರೀಮಂತರೆಂದು ಗುರುತಿಸಿಕೊಂಡಂತ ಪೆಟ್ರಿಷಿಯನ್ನರು ಎಂಬ ವರ್ಗಕ್ಕೆ ಏನಾಗಿತ್ತು ಈ ಒಂದು ಎಲ್ಲ ಅಧಿಕಾರ ಅಂತ ಹೇಳಿಕರಿತೀವಿ ಅಂದ್ರೆ ರಾಜಕೀಯ ಅಧಿಕಾರ ಒಳಗೊಳ್ಳುವಂತ ಅವಕಾಶವನ್ನು ಕಲ್ಪಿಸಿಕೊಳ್ಳುವಂತ ಒಂದು ಗಣರಾಜ್ಯವನ್ನು ಅದು ಒಳಗೊಂಡಿತ್ತು ಈ ಒಂದು ಸಮಯದಲ್ಲಿ ಅಂತ ಹೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ ಆದರೆ ಪ್ಲೆಬ್ಲಿಯನ್ನರು ಎಂದು ಕರೆಸಿಕೊಳ್ಳುವಂತ ಸಾಮಾನ್ಯ ವರ್ಗ ಅಂತ ಹೇಳಿ ನಾವು ಕರೀತೀವಿ ಇದು ಯಾವುದೇ ರೀತಿಯಾದಂತಹ ರಾಜಕೀಯ ಅಧಿಕಾರವನ್ನು ಒಳಗೊಳ್ಳದೇ ಇರುವಂತಹ ವರ್ಗವಾಗಿತ್ತು ಅಂತ ಹೇಳಿ ನಾವು ಕರಿತೀವಿ ಹಾಗಾದ್ರೆ ಗ್ರೀಕ್ನ ಈ ನಗರ ರಾಜ್ಯಗಳಲ್ಲಿ ಅಂದ್ರೆ ಗ್ರೀಕ್ ನಾಗರಿಕತೆಯಲ್ಲಿ ಈ ಸಾಮಾನ್ಯ ವರ್ಗ ಅಂತೇಳಿ ನಾವು ಕರೆಯಲ್ಪಡುವಂತಹ ಪ್ಲೆಬ್ಲಿಯನ್ನರಲ್ಲಿ ಯಾವ ಯಾವ ವರ್ಗಗಳು ಗುರುತಿಸಿಕೊಂಡಿದ್ವಪ್ಪ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಕಾರ್ಮಿಕರು ಬರ್ತಾರೆ ಸಣ್ಣ ವ್ಯವಸಾಯಗಾರರು ಇಲ್ಲಿ ಬರ್ತಾರೆ ಕರಕುಶಲ ಕಾರ್ಮಿಕರು ಅಂತೇಳಿ ಕರ್ಮಿಗಳು ಅಂತೇಳಿ ಕರಿತೀವಿ ಅವರೂ ಸಹ ಇಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ ಈ ವರ್ಗದಲ್ಲಿ ಸಣ್ಣ ವ್ಯಾಪಾರಸ್ಥರು ಮತ್ತು ಸೈನಿಕರು ಅಂತೇಳಿ ಕರಿತೀವಿ ಇವರನ್ನು ರೋಮ್ ಗಣ ನಾಗರಿಕತೆಯಲ್ಲಿ ಅಥವಾ ಗಣರಾಜ್ಯದಲ್ಲಿ ಏನಂತ ಕರಿತೀವಿ ನಾವು ಸಾಮಾನ್ಯ ವರ್ಗದವರಾಗುವುದರ ಮೂಲಕವಾಗಿ ಇವರು ಪ್ಲೆಬ್ಲಿಷಿಯನ್ನರಾಗಿದ್ದರು ಅಂದ್ರೆ ಆ ಒಂದು ವರ್ಗಕ್ಕೆ ಪ್ಲೆಬ್ಲಿಯನ್ನ ಎಂಬ ವರ್ಗಕ್ಕೆ ಸೇರಿದವರಾಗಿದ್ದರು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ ಯಾವಾಗ ಈ ರೀತಿಯಾದಂತಹ ಎರಡು ವರ್ಗಗಳನ್ನು ಒಳಗೊಂಡಂತಹ ಒಂದು ಸಮಾಜ ಇಲ್ಲಿ ನಿರ್ಮಾಣವಾಗುತ್ತೋ ಆ ಕಾರಣದಿಂದಾಗಿ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಈ ಎರಡೂ ವರ್ಗಗಳ ನಡುವೆ ಸಂಘರ್ಷ ಸರ್ವೇ ಸಾಮಾನ್ಯವಾಗಿ ಕಾಣತೊಡಗಿತು ಅಂದ್ರೆ ಪ್ರಾರಂಭವಾಗಿಕೊಂಡು ಬಂತು ಅಥವಾ ನಡೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ಇಷ್ಟಹ ವರ್ಗ ಸಂಘರ್ಷಗಳ ನಡುವೆಯೂ ಸಹ ನಾವು ನೋಡುವಂತದ್ದು ಏನಪ್ಪಾ ಅಂದ್ರೆ ಈ ವ್ಯವಸ್ಥೆಯಲ್ಲಿ ಅಂದ್ರೆ ಗಣರಾಜ್ಯದಲ್ಲಿ ಸೆನೆಟ್ ಏನ್ ಮಾಡುತ್ತೆ ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ ಸೆನೆಟ್ ಇಲ್ಲಿ ಅತಿ ಮುಖ್ಯವಾಗಿ ಪ್ರಾಬಲ್ಯವನ್ನು ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಶಾಸನ ಸಭೆ ಅಂತೇಳಿ ಕರಿತೀವಿ ಅಂತಹ ಒಂದು ಶಾಸನ ಸಭೆ ಇಲ್ಲಿ ಬಹುಮುಖ್ಯವಾಗಿ ಪ್ರಾಮುಖ್ಯತೆಯಿಂದ ಕೂಡಿದಂತಹ ಒಂದು ಸಭೆಯೂ ಕೂಡ ಆಗಿರುತ್ತೆ ಇಂತಹ ವರ್ಗಗಳ ಸಂಘರ್ಷಗಳ ನಡುವೆಯೂ ಅಂತೇಳಿ ನಮಗೆ ತಿಳಿಯುತ್ತೆ ಈ ರೀತಿಯಾಗಿ ರೋಮ್ ಏನಾಗುತ್ತೆ ಸಾಮಾನ್ಯ ಮಾದರಿಯ ಸರ್ಕಾರದಿಂದ ಹಿಡಿದು ಒಂದು ಗಣರಾಜ್ಯವಾಗಿ ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ಇದರಿಂದಾಗಿ ರೋಮ್ನಲ್ಲಿ ಗಣರಾಜ್ಯ ಅಥವಾ ರಾಜಪ್ರಭುತ್ವ ಅಸ್ತಿತ್ವಕ್ಕೆ ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ಈಗಿರುವಾಗ ರೋಮ್ ಮೂರು ಬಹುಮುಖ್ಯವಾದಂತಹ ಯುದ್ಧಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಒದಗಿ ಬರುತ್ತೆ ಈ ಒಂದು ನಾಗರಿಕತೆಗೆ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಯಾವ ಯುದ್ಧಗಳನ್ನು ಮಾಡಬೇಕಾಗುತ್ತೆ ರೋಮ್ ಅಂದ್ರೆ ಕಾರ್ಥೇಜಿನೊಂದಿಗೆ ಯುದ್ಧಗಳು ಅಂತೇಳಿ ನಾವು ಕರೀತೀವಿ ಅಂದ್ರೆ ಕಾರ್ಥೇಜಿನೊಂದಿಗೆ ಯಾಕೆ ಯುದ್ಧಗಳನ್ನು ಮಾಡುವಂತಹ ಅನಿವಾರ್ಯತೆ ರೋಮಿಗೆ ಒದಗಿ ಬರುತ್ತೆ ಅನ್ನೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಪಶ್ಚಿಮ ಮೆಡಿಟೇರಿಯನ್ ಪ್ರದೇಶ ಅಂತೇಳಿ ಕರಿತೀವಿ ಅಥವಾ ಸಮುದ್ರದ ಪ್ರದೇಶ ಅಂತೇಳಿ ಕರಿತೀವಿ ಇದರ ಅಥೋಟಿ ಅಂತೇಳಿ ಕರಿತೀವಿ ಅಂದ್ರೆ ಆ ಒಂದು ಪ್ರದೇಶದ ಮೇಲೆ ತಮ್ಮ ಅಥೋಟಿಯನ್ನು ಸಾಧಿಸುವುದಕ್ಕೋಸ್ಕರವಾಗಿ ರೋಮ್
ಗಣರಾಜ್ಯ ಮತ್ತು ಕಾರ್ಥೇಜ್ ಅಂತ ಹೇಳಿ ಕರೀತೀವಿ ಅಂದ್ರೆ ಆಧುನಿಕ ಟುನೀಶಿಯಾ ಅಂತ ಹೇಳಿ ಕರೀತೀವಿ ಈ ಆಧುನಿಕ ಟುನೀಶಿಯಾ ಮತ್ತು ಈ ರೋಮ್ ಗಣರಾಜ್ಯಗಳ ನಡುವೆ ಏನಾಯಿತು ಯುದ್ಧಗಳು ನಡೆದುಕೊಂಡು ಬಂದವು ಹಲವಾರು ವರ್ಷಗಳವರೆಗೆ ಈ ಯುದ್ಧಗಳನ್ನು ನಾವು ಯೂನಿಕ್ ಕದನಗಳು ಅಥವಾ ಯುದ್ಧಗಳು ಅಂತ ಹೇಳಿ ಕರೀತೀವಿ ಸಾಶಾಪೋ 264 ರಿಂದ 146 ರ ನಡುವಣ ಅವಧಿ ಅಂತ ಹೇಳಿ ಕರೀತೀವಿ ಅಂದ್ರೆ ಸುಮಾರು ವರ್ಷಗಳ ಕಾಲ ನಡೆದುಕೊಂಡು ಬಂದಂತ ಕದನಗಳಾಗಿದ್ದವು ಅಂತ ಹೇಳಿ ನಾವು ಕರೀತೀವಿ ಇವುಗಳನ್ನು ಹಾಗಾದ್ರೆ ಇಂತಹ ಯೂನಿಕ್ ಕದನಗಳು ನಡೆಯುವುದರ ಮೂಲಕವಾಗಿ ಈ ಕದನದಲ್ಲಿ ಯಾರು ವಿಜಯವನ್ನು ಸಾಧಿಸುವುದರ ಮೂಲಕವಾಗಿ ವಿದ್ಯಾರ್ಥಿಗಳೇ ಈ ಒಂದು ಪಶ್ಚಿಮ ಮೆಡಿಟೇರಿಯನ್ ಪ್ರದೇಶದ ಮೇಲಿನ ಅಥೋಟಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಮೊದಲನೇ ಪ್ಯೂನಿಕ್ ಕದನ ಅಂತ ಹೇಳಿ ನಾವು ಕರೀತೀವಿ ಹಾಗಾದ್ರೆ ಮೊದಲನೇ ಪ್ಯೂನಿಕ್ ಕದನ ಯಾರ ಯಾರ ನಡುವೆ ನಡೆಯುತ್ತಪ್ಪ ಅಂದ್ರೆ ಇದು ಕೂಡ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂತದ್ದು ಏನು ಈ ಒಂದು ರೋಮ್ ಗಣರಾಜ್ಯ ಮತ್ತು ಕಾರ್ಥೇಜಿನೊಂದಿಗೆ ನಡೆದಂತಹ ಮೊದಲ ಕದನವಾಗಿತ್ತು ಅಂತ ಹೇಳಿ ನಾವು ಕರೀತೀವಿ ಈ ಕದನ ಮೂಲತಃವಾಗಿ ನೌಕಾ ಕದನವಾಗಿತ್ತು ಅಂದ್ರೆ ನೌಕೆಗಳ ಮೇಲೆ ಮಾಡಿದಂತಹ ಒಂದು ಯುದ್ಧವಾಗಿತ್ತು ಅಂತ ಹೇಳಿ ಕರೀತೀವಿ ಇಂತಹ ಒಂದು ಮೊದಲ ಪ್ಯೂನಿಕ್ ಕದನದಲ್ಲಿ ರೋಮ್ ಏನ್ ಮಾಡುತ್ತೆ ಕಾರ್ಥೇಜ್ ಅನ್ನು ಸೋಲಿಸುವುದರ ಮೂಲಕವಾಗಿ ತನ್ನ ವಿಜಯವನ್ನು ಸಾಧಿಸಿಕೊಂಡು ಬರುತ್ತೆ ಹೀಗೆ ವಿಜಯವನ್ನು ಸಾಧಿಸಿದರೂ ಸಹ ಮೊದಲನೇ ಪ್ಯೂನಿಕ್ ಕದನದಲ್ಲಿ ಈ ಒಂದು ರೋಮ್ನ ಗಣರಾಜ್ಯ ಪಶ್ಚಿಮ ಮೆಡಿಟೇರಿಯನ್ ವಲಯದ ಮೇಲೆ ತನ್ನ ಅಥೋಟಿಯನ್ನು ಸಾಧಿಸುವಲ್ಲಿ ಅದು ಸಂಪೂರ್ಣವಾಗಿ ಯಶಸ್ಸನ್ನು ಸಾಧಿಸಿಕೊಂಡು ಬರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳು ಹಾಗಾದ್ರೆ ಏನಾಗುತ್ತೆ ಅಂದ್ರೆ ಕಾರ್ಥೇಜಿನು ಸಂಪೂರ್ಣವಾಗಿ ರೋಮಿಗೆ ಸೋತಿರಲಿಲ್ಲ ಆದ್ದರಿಂದ ಕಾರ್ಥೇಜ್ ಮೊದಲನೇ ಪ್ಯೂನಿಕ್ ಕದನದಿಂದ ಚೇತರಿಸಿಕೊಳ್ಳುವುದರ ಮೂಲಕವಾಗಿ ಮತ್ತೆ ಭವಿಷ್ಯತ್ತಿನಲ್ಲಿ ರೋಮ್ನ ಗಣರಾಜ್ಯದ ಮೇಲೆ ಎರಡನೇ ಪ್ಯೂನಿಕ್ ಕದನಕ್ಕೆ ಅಥವಾ ಯುದ್ಧಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡುತ್ತೆ ಕಾರ್ಥೇಜ್ ಒಬ್ಬ ದಕ್ಷನಾದಂತಹ ಮೇಧಾವಿಯಾದಂತಹ ಸೇನಾಧಿಪತಿಯನ್ನು ನೇಮಿಸಿ ಯಾರನ್ನಪ್ಪ ಅಂದ್ರೆ ಯಾನಿಬಾಲ್ ಅಂತೇಳಿ ಕರಿತೀವಿ ಈ ಯಾನಿಬಾಲನ ನಾಯಕತ್ವದಲ್ಲಿ ರೋಮ್ನ ಗಣರಾಜ್ಯದ ಮೇಲೆ ಯುದ್ಧವನ್ನು ಸಾರಿಕೊಂಡು ಬರುತ್ತೆ ಈ ಒಂದು ಯುದ್ಧವನ್ನೇ ನಾವು ಎರಡನೇ ಪ್ಯೂನಿಕ್ ಕದನ ಅಂತೇಳಿ ಕರಿತೀವಿ ಹಾಗಾದ್ರೆ ಈ ಎರಡನೇ ಪ್ಯೂನಿಕ್ ಕದನದಲ್ಲಿ ಏನಾಗುತ್ತೆ ಮೇಧಾವಿಯಾದಂತಹ ಸೇನಾಧಿಪತಿಯಾದಂತಹ ಯಾರೋ ಇಲ್ಲಿ ಬರುವಂತಹ ಯಾನಿಬಾಲ್ ನೌಕಾ ಯುದ್ಧದಲ್ಲಿ ರೋಮನ್ನು ಸಂಪೂರ್ಣವಾಗಿ ಮಣಿಸ್ತಾನೆ ಏನ್ ಮಾಡ್ತಾನೆ ವಿದ್ಯಾರ್ಥಿಗಳೇ ರೋಮ್ನ ಗಣರಾಜ್ಯವನ್ನು ನೌಕಾ ಕಾಳಗದಲ್ಲಿ ಕದನದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ತನ್ನ ವಿಜಯವನ್ನು ಸಾಧಿಸಿಕೊಂಡು ಬರ್ತಾನೆ ಆದರೆ ಈ ಒಂದು ವಿಜಯದ ಸಂಕೇತ ಬಹಳ ದಿನಗಳ ಕಾಲ ಉಳಿಯಲಿಲ್ಲ ಅಂತೇಳಿ ನಮಗೆ ಕರೆಯುತ್ತೆ ಯಾಕೆ ಉಳಿಯೋದಿಲ್ಲ ಇಲ್ಲಿ ಯಾನಿಬಾಲ್ ವಿಜಯವನ್ನು ಸಾಧಿಸಿದ್ದು ಕೇವಲ ನೌಕಾ ಕಾಳಗದಲ್ಲಿ ಮಾತ್ರವೇ ಆದರೆ ರೋಮನ್ ಗಣರಾಜ್ಯ ನೌಕಾ ಕಾಳಗದಲ್ಲಿ ಹಾಗೂ ಗೆರಿಲ್ಲಾ ಮತ್ತು ಕಾದು ನೋಡುವಂತಹ ಯುದ್ಧ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಂತಹ ಒಂದು ಸೈನ್ಯವನ್ನು ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ಹಾಗಾಗಿ ಒಂದು ಕಡೆ ನೌಕಾ ಕಾಳಗದಲ್ಲಿ ಅಥವಾ ಯುದ್ಧದಲ್ಲಿ ರೋಮ್ ಗಣರಾಜ್ಯ ಕಾರ್ಥೇಜಿಗೆ ಶರಣಾದರೆ ಇತ್ತ ಗೆರಿಲ್ಲಾ ಮತ್ತು ಕಾದು ನೋಡುವಂತಹ ಯುದ್ಧ ಕಲೆಗಳಲ್ಲಿ ರೋಮ್ ಗಣರಾಜ್ಯದ ಸೈನ್ಯ ಕಾರ್ಥೇಜ್ ಅನ್ನು ಏನ್ ಮಾಡುತ್ತೆ ಸಂಪೂರ್ಣವಾಗಿ ಅಥವಾ ನಿರ್ಣಾಯಕವಾಗಿ ಸೋಲಿಸಿಕೊಂಡು ಬಂದಿದ್ದರಿಂದಲೇ ಯಾನಿಬಾಲ್ ಸಾಧಿಸಿದಂತಹ ಒಂದು ವಿಜಯ ಬಹಳ ದಿನಗಳ ಕಾಲ ಉಳಿದುಕೊಂಡು ಬರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ ಹೀಗೆ ಅಂತಿಮವಾಗಿ ಎರಡನೇ ಪ್ಯೂನಿಕ್ ಕದನದಲ್ಲೂ ಸಹ ರೋಮ್ ಗಣರಾಜ್ಯ ಕಾರ್ಥೇಜಿನ ಮೇಲೆ ವಿಜಯವನ್ನು ಸಾಧಿಸುವುದರ ಮೂಲಕವಾಗಿ ಅಂತ್ಯವನ್ನು ಕಾಣುತ್ತೆ
ಅಂತ್ಯವನ್ನು ಕಂಡರೂ ಸಹ ಈ ಒಂದು ವಿಜಯದ ತರುವಾಯದಲ್ಲಿ ಈ ಪಶ್ಚಿಮ ಮೆಡಿಟರೇನಿಯನ್ ಪ್ರದೇಶದ ಮೇಲೆ ರೋಮ್ ಗಣರಾಜ್ಯ ಸಂಪೂರ್ಣವಾಗಿ ತನ್ನ ಹತೋಟಿಯನ್ನು ಸಾಧಿಸಲು ಕೂಡ ಸಾಧ್ಯವಾಗಲಿಲ್ಲ ಅಂತ ಹೇಳಬೇಕು ಈಗಾಗಿ ರೋಮ್ ಏನು ಮಾಡುತ್ತಪ್ಪ ಅಂದ್ರೆ ಮತ್ತೊಂದು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ ಮಾಡಿಕೊಳ್ಳುವುದರ ಮೂಲಕವಾಗಿ ಮೂರನೇ ಪ್ಯೂನಿಕ್ ಕದನವನ್ನು ಆರಂಭಿಸಿಕೊಂಡು ಬರುತ್ತೆ ಈ ಒಂದು ಕದನದಲ್ಲಿ ರೋಮ್ ನೇರವಾಗಿ ಏನು ಮಾಡುತ್ತೆ ಕಾರ್ಥೇಜಿನ ಮೇಲೆ ಯುದ್ಧವನ್ನು ಸಾರಿಕೊಂಡು ಬರುವುದರ ಮೂಲಕವಾಗಿ ಈ ಒಂದು ಯುದ್ಧದಲ್ಲಿ ಏನಾಗುತ್ತೆ ರೋಮ್ ಕಾರ್ಥೇಜ್ ಅನ್ನು ಸಂಪೂರ್ಣವಾಗಿ ನಾಶಗೊಳಿಸಿಕೊಂಡು ಬಂದಿದ್ದರಿಂದಲೇ ಇಲ್ಲಿ ಮತ್ತೊಮ್ಮೆ ಸಂಪೂರ್ಣವಾದಂತಹ ವಿಜಯವನ್ನು ಸಾಧಿಸುತ್ತೆ ರೋಮ್ ಯಾವಾಗ ಈ ವಿಜಯ ರೋಮಿಗೆ ಒಲಿಯುತ್ತೋ ಆಗ ಮೆಡಿಟರೇನಿಯನ್ ವಲಯದಲ್ಲಿ ರೋಮನ್ನರು ವಿವಾದಾತೀತ ಮಾಲೀಕರಾಗಿ ತಮ್ಮ ಅಧಿಕಾರವನ್ನು ಉಳಿಸಿಕೊಂಡು ಬಂದ್ರು ಅಂತ ಹೇಳಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ರೋಮ್ ತನ್ನ ವಿಜಯವನ್ನು ಸಾಧಿಸುವುದರ ಮೂಲಕವಾಗಿ ಕಾರ್ಥೇಜ್ ಪರಾಭವಗೊಳ್ಳುವುದರ ಮೂಲಕವಾಗಿ ಈ ಪಶ್ಚಿಮ ಮೆಡಿಟರೇನಿಯನ್ ವಲಯದ ಮೇಲೆ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಸಾಧಿಸಿಕೊಂಡು ಬಂತು ಅಂತೇಳಿ ಅಂದ್ರೆ ಮೆಡಿಟರೇನಿಯನ್ ವಲಯ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಈ ಒಂದು ಪ್ರದೇಶದ ಮೇಲೆ ಯಾಕೆ ನಿರ್ಣಾಯಕವಾದಂತಹ ಈ ಕದನಗಳನ್ನು ಮಾಡಿಕೊಂಡು ಬಂದ್ರಪ್ಪ ಅಂದ್ರೆ ಇದು ಬಹುಮುಖ್ಯವಾಗಿ ವ್ಯಾಪಾರವನ್ನು ಮಾಡಿಕೊಂಡು ಬರುವಂತಹ ಒಂದು ಮಾರ್ಗವಾಗಿರುತ್ತೆ ಇದರ ಮೇಲೆ ರೋಮನ್ನರು ಅಧಿಕಾರವನ್ನು ಚಲಾಯಿಸಿಕೊಂಡು ಬಂದ್ರೆ ಇನ್ನಿತರ ಭೂಭಾಗಗಳ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಬಹುದು ಎಂಬ ಒಂದು ಅಂಶವನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಈ ಒಂದು ಕದನಗಳನ್ನು ಇವರು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದ್ರು ಅಂತೇಳಿ ತಡೆಯುತ್ತೆ ಇದರೊಂದಿಗೆ ಮೂರು ಯುದ್ಧಗಳನ್ನು ಪೂರೈಸಿ ರೋಮ್ ಪಶ್ಚಿಮ ಮೆಡಿಟರೇನಿಯನ್ ವಲಯದ ಮೇಲೆ ತನ್ನ ನಾಯಕತ್ವವನ್ನು ಒಳಗೊಳ್ತು ಅಂತೇಳಿ ತಡೆಯುತ್ತೆ ಈಗಿರುವಾಗ ಇಲ್ಲಿ ಸಹಜವಾಗಿಯೇ ನಾವು ಗಮನಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ ರೋಮ್ನಲ್ಲಿ ನಿರಂಕುಶ ಪ್ರಭುತ್ವದ ಉದಯವಾಗುತ್ತೆ ಹಾಗಾದರೆ ರೋಮ್ನಲ್ಲಿ ಯಾವ ರೀತಿಯಾಗಿ ನಿರಂಕುಶ ಪ್ರಭುತ್ವದ ಉದಯವಾಗುತ್ತೆ ಇರಲಿ ಒಂದು ಸೈಡಿಗೆ ಇಲ್ಲಿ ಬಹುಮುಖ್ಯವಾಗಿ ರೋಮ್ ನಾಗರಿಕತೆಯಲ್ಲಿ ಏನಪ್ಪ ಅಂದ್ರೆ ರೋಮ್ ನಗರ ಏಳು ಪರ್ವತಗಳ ಮೇಲೆ ಕಟ್ಟಲಾದಂತಹ ಒಂದು ನಗರ ಅಂತೇಳಿ ನಾವು ಕರಿತೀವಿ ಅಂದ್ರೆ ಏಳು ಪರ್ವತಗಳ ಅಂದ್ರೆ ಮೇಲೆ ಈ ರೋಮ್ ನಗರವನ್ನು ನಿರ್ಮಿಸಿಕೊಂಡು ಬರಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಅದರಲ್ಲಿ ಬಹುಮುಖ್ಯವಾಗಿ ನಾನು ಒಂದನ್ನು ಹೇಳಿದೆ ನಿಮಗೆ ಪೆಲಾಟಿನ್ ಬೆಟ್ಟ ಅಂತೇಳಿ ನಾವು ಕರಿತೀವಿ ಆ ಪೆಲಾಟಿನ್ ಬೆಟ್ಟದ ಮೇಲೆ ರೋಮಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರಿಂದ ನಿರ್ಮಿತವಾದಂತಹ ಒಂದು ನಗರ ಅಂತೇಳಿ ನಾವು ಕರಿತೀವಿ ಹಾಗೆ ಕ್ಯಾಪಿಟೋಲಿನ್ ಅಂತೇಳಿ ಕರಿತೀವಿ ಈ ಕ್ಯಾಪಿಟೋಲಿನ್ ಎಂಬ ಪರ್ವತ ಅಲ್ಲಿ ಬಹುಮುಖ್ಯವಾಗಿ ಬರುತ್ತೆ ಕೇಲಿಯನ್ ಪರ್ವತ ಅಂತೇಳಿ ಕರಿತೀವಿ ಎಸ್ಕುಲಿನ್ ಪರ್ವತ ಅಂತೇಳಿ ಕರಿತೀವಿ ಹಾಗೆ ಅವಂಟಿನ್ ಎಂಬ ಪರ್ವತ ಇರ್ಬೋದು ಹಾಗೆ ವಿಮುಖಲ್ ಅಂತೇಳಿ ಕರಿತೀವಿ ಈ ವಿಮಿನಲ್ ಅಂತೇಳಿ ಕರಿತೀವಿ ಈ ವಿಮಿನಲ್ ಎಂಬ ಪರ್ವತ ಇರ್ಬೋದು ಮತ್ತು ಇಲ್ಲಿ ಬರುವಂತಹ ಕ್ವಿರಿನಲ್ ಎಂಬ ಪರ್ವತ ಅಂದ್ರೆ ಈ ಏಳು ಪರ್ವತಗಳ ಮಧ್ಯೆ ಅಂದ್ರೆ ಮೇಲೆ ಬೆಳೆದಂತಹ ಒಂದು ಪರ್ವತವಾಗಿದೆ ಅಂತೇಳಿ ನಾವು ಕರಿತೀವಿ ಅಂತಹ ಒಂದು ಪರ್ವತ ಇಂದು ಅಂದ್ರೆ ಅಂತಹ ಒಂದು ನಗರ ಇಂದು ಏನಾಗಿದೆ ಅಪ್ಪ ಅಂದ್ರೆ ರೋಮ್ ಇಟಲಿಯ ರಾಜಧಾನಿಯಾಗಿ ಮನ್ನಣೆಯನ್ನು ಪಡೆದುಕೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ಇಲ್ಲಿ ಇನ್ನೊಂದು ಪಂಗಡವನ್ನು ನಾನು ನಿಮಗೆ ಹೇಳಿದ್ದೆ ವಿದ್ಯಾರ್ಥಿಗಳೇ ಅಲ್ಲಿ ಪಾಠ ನಾನು ಹೇಳುವಾಗ ಅವಾಗಲೇ ಹೇಳಲಿಲ್ಲ ಅದರ ವಿವರಣೆನ
ಎಟ್ರುಸ್ಕ್ಯಾನ್ ಎಂಬ ಜನಾಂಗ ಅಂತ ಹೇಳಿ ನಾನು ನಿಮಗೆ ವಿವರಣೆ ಕೊಟ್ಟೆ. ಹಾಗಾದ್ರೆ ಇಲ್ಲಿ ಎಟ್ರುಸ್ಕ್ಯಾನ್ ಬಗ್ಗೆ ನಾವು ನೋಡೋದಾದ್ರೆ ಇವರ ಮೂಲದ ಬಗ್ಗೆ ನಮಗೆ ಅಸ್ಪಷ್ಟ ಅಂತ ಹೇಳಿ ಕರೀತೀವಿ. ಅಂದ್ರೆ ಇವರ ಮೂಲದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ನಮಗೆ ಲಭ್ಯವಾಗಿಲ್ಲ ಅಂತ ಹೇಳಿ ನಮಗೆ ತಲೆ ಇರುತ್ತೆ. ಅಂದ್ರೆ ಇವರು ಸುಮಾರು ಸಾಶಾಪು ಸಾವಿರದ ಸುಮಾರಿನಲ್ಲಿ ಅಂದ್ರೆ ಆ ಒಂದು ಹೊತ್ತಿನಲ್ಲಿ ಟೈವರ್ ನದಿಯ ದಡದ ಮೇಲೆ ನೆಲೆಸಿದಂತಹ ಒಂದು ಜನಾಂಗ ಅಥವಾ ಪಂಗಡ ಅಂತೇಳಿ ನಾವು ಕರೀತೀವಿ ವಿದ್ಯಾರ್ಥಿಗಳ. ಇವರು ನುರಿತ ವಾಸ್ತುಶಿಲ್ಪಿಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಏನು ನುರಿತಂತಹ ಅಂದ್ರೆ ವಾಸ್ತುಶಿಲ್ಪದಲ್ಲಿ ಪ್ರಾವೀಣ್ಯತೆಯನ್ನು ಒಳಗೊಂಡಂತವರು ಹಾಗೂ ತಂತ್ರಜ್ಞರು ಅಂದ್ರೆ ತಂತ್ರಜ್ಞಾನದ ಬಗ್ಗೆಯೂ ಸಹ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಪಂಗಡದವರಾಗಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ರೋಮನ್ನರು ಅನೇಕ ವಿಷಯಗಳನ್ನು ಇವರಿಂದ ಕಲಿತುಕೊಳ್ತಾರೆ. ಅಂದ್ರೆ ಏನು ಇಂತಹ ಎಟ್ರುಸ್ಕ್ಯಾನ್ ಜನಾಂಗದಿಂದ ರೋಮನ್ನರು ಏನ್ ಮಾಡಿದ್ರು ಅನೇಕ ವಿಷಯಗಳನ್ನು ಯಾರಿಂದ ಪಡ್ಕೊಂಡ್ರು ಈ ಒಂದು ಎಟ್ರುಸ್ಕ್ಯಾನ್ ಎಂಬ ಜನಾಂಗದಿಂದ ಪಡೆದುಕೊಂಡ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇದರಿಂದ ಏನ್ ಮಾಡ್ತಾರೆ ಇಲ್ಲಿ ಅಂದ್ರೆ ಕೊಳಚೆಯನ್ನು ಇಂಗಿಸಿ ಚರಂಡಿ ವ್ಯವಸ್ಥೆ ಹಾಗೂ ರಸ್ತೆಗಳನ್ನು ನಿರ್ಮಾಣ ಮಾಡುವುದನ್ನು ಸಹ ಕಲಿತಂತಹ ಒಂದು ಜನಾಂಗ ಈ ರೋಮನ್ ಜನಾಂಗ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಈ ನಾಗರಿಕತೆಯನ್ನು ಕಟ್ಟಿಬಿಡಿಸಿದಂತಹ ಈ ಒಂದು ಏನೋ ಈ ಒಂದು ಜನಾಂಗ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಂಗಿಸುವಂತಹ ಒಂದು ಚರಂಡಿ ಅಂತೇಳಿ ಕರಿತೀವಿ. ಅಂದ್ರೆ ಕೊಳಚೆಯನ್ನು ಇಂಗಿಸುವಂತಹ ಒಂದು ವ್ಯವಸ್ಥೆಯನ್ನು ತಮ್ಮ ಜೀವನದಲ್ಲಿ ಅಂದ್ರೆ ತಮ್ಮ ನಾಗರಿಕತೆಯಲ್ಲಿ ಅಳವಡಿಸಿಕೊಳ್ತಾರೆ. ವ್ಯವಸ್ಥಿತವಾದಂತಹ ರಸ್ತೆಗಳನ್ನು ನಿರ್ಮಾಣ ಮಾಡುವಂತಹ ಒಂದು ತಂತ್ರಗಾರಿಕೆಯನ್ನು ಸಹ ಏನ್ ಮಾಡ್ತಾರೆ ಎಟ್ರುಸ್ಕ್ಯಾನ್ ಎಂಬ ಜನಾಂಗದಿಂದ ಕಲಿತುಕೊಂಡಂತಹ ಒಂದು ಜನಾಂಗ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಟಾಲಿಕರೆಂದು ಗುರುತಿಸಿಕೊಳ್ಳುವಂತಹ ಲ್ಯಾಟಿಯನ್ನರು ಅಂತೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಅಂದ್ರೆ ಸುಮಾರು ಸಾವಿರ ಅಂದ್ರೆ ಒಂದು ಸಾವಿರದ ಸುಮಾರಿಗೆ ಈ ಒಂದು ಟೈವರ್ ನದಿಯ ದಡದ ಮೇಲೆ ಈ ಒಂದು ಜನಾಂಗವು ಕೂಡ ಬಂದು ನೆಲೆಸಿತ್ತು. ಅವರು ಮೇಧಾವಿಗಳಾಗಿದ್ರು ಜ್ಞಾನದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ವಿದ್ಯಾರ್ಥಿಗಳೇ ನಾನು ಮತ್ತೊಂದು ಅಂಶವನ್ನು ಹೇಳಿದೆ ನಿಮಗೆ ರೋಮಲಸ್ ಮತ್ತು ಅಂದ್ರೆ ರೇಮಸ್ ಅಂತೇಳಿ ಅವಳಿ ಸಹೋದರರ ಬಗ್ಗೆ ನಾನು ನಿಮಗೆ ಹೇಳಿದೆ. ಏನಪ್ಪಾ ಅಂದ್ರೆ ರೋಮನ ಪುರಾಣದ ಪ್ರಕಾರ ಅಂತೇಳಿ ನಾವು ಕರಿತೀವಿ. ಅಂದ್ರೆ ನಮ್ಮಲ್ಲಿ ಯಾವ ರೀತಿಯಾಗಿ ಪುರಾಣಗಳನ್ನು ನಾವು ಆಧಾರವಾಗಿ ಇಟ್ಕೊಳ್ತೇವೋ ಆ ಒಂದು ಅಂಶದ ಆಧಾರದ ಮೇಲೆ ನಾವು ನೋಡೋದಾದ್ರೆ ಇವರು ರೋಮನ್ನರ ಏನಾಗಿದ್ರು ರಣದೇವತೆಯಾದ ಮಾರ್ಸನ್ ಅಂತೇಳಿ ಕರಿತೀವಿ. ಅಂದ್ರೆ ಮಾರ್ಸನ್ ಮಕ್ಕಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆ ಒಂದು ರೋಮನ್ನ ಆರಾಧನೆ ದೈವ ಅಂದ್ರೆ ದೇವನಾದಂತಹ ಇಲ್ಲಿ ಬರುವಂತಹ ಮಾರ್ಸನ್ ಎಂಬ ದೇವತೆಯ ಮಕ್ಕಳೇ ಯಾರೋ ಈ ಒಂದು ರೋಮ್ ನಗರವನ್ನು ನಿರ್ಮಾಣ ಮಾಡಿದಂತಹ ಈ ರೋಮಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅಮಲಿಯಸ್ ಎಂಬುವನು ಅಂತೇಳಿ ನಾವು ಕರಿತೀವಿ. ಈ ಅಮುಲಿಯಸ್ ಎಂಬುವನು ಏನ್ ಮಾಡ್ತಾನಪ್ಪ ಅಂದ್ರೆ ಸಿಂಹಾಸನವನ್ನು ಬಲವಂತವಾಗಿ ಏನ್ ಮಾಡ್ತಾನೆ ವಶಪಡಿಸಿಕೊಂಡು ಈ ಶಿಶುಗಳನ್ನು ಅಂದ್ರೆ ಈ ಒಂದು ದೇವತೆಯ ಮಕ್ಕಳಾದಂತಹ ಈ ಶಿಶುಗಳನ್ನು ಏನ್ ಮಾಡ್ತಾನೆ ಟೈವರ್ ನದಿಯಲ್ಲಿ ಮುಳುಗಿಸಿ ಸಾಯಿಸಿ ಅಂತೇಳಿ ನಮಗೆ ತಿಳಿಯುತ್ತೆ ಎಂದು ಆಜ್ಞಾಪಿಸ್ತಾನೆ. ಅಂದ್ರೆ ತನ್ನ ಸೈನಿಕರಿಗೆ ಹೇಳ್ಕೊಂಡು ಬರ್ತಾನೆ. ಅವರು ಒಂದು ಏನ್ ಮಾಡ್ತಾರಪ್ಪ ಅಂದ್ರೆ ಆಜ್ಞೆ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಆದರೆ ಇವರನ್ನು ಈ ಆಜ್ಞೆಯ ಪ್ರಕಾರವಾಗಿ ಟೈಬರ್ ನದಿಯಲ್ಲಿ ಮುಳುಗಿಸಲು ಹೋದಂತಹ ಇವರನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ತೋಳ ಹಾಲನ್ನು ನೀಡಿ ಏನ್ ಮಾಡುತ್ತೆ ಸಂರಕ್ಷಿಸಿತು ಅಂತೇಳಿ ನಮಗೆ ತಿಳಿದು ನಾವು ಪುರಾಣದಲ್ಲಿ ಅನೇಕ ಕಥೆಗಳನ್ನು ಕೇಳಿದೀವಿ. ಆ ರೀತಿಯಾಗಿ ಪೌರಾಣಿಕವಾದಂತಹ ಒಂದು ಹಿನ್ನೆಲೆ ಇವರಿಗಿದೆ. ಆ ಒಂದು ಅಂದ್ರೆ ತೋಳ ಅವರನ್ನು ಬಂದು ತನ್ನ ಹಾಲನ್ನು ನೀಡುವುದರ ಮೂಲಕವಾಗಿ ಅವರಿಗೆ ಅವರನ್ನು ರಕ್ಷಿಸಿಕೊಂಡು ಬಂದು ಎಂಬ ಒಂದು ಅಂಶವನ್ನು ಈ ಒಂದು ರೋಮ್ನ ಪುರಾಣ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಪೌಸ್ಟೂಲಸ್ ಅಂತೇಳಿ ಕರಿತೀವಿ ಎಂಬ ಒಬ್ಬ ಕುರಿ ಕಾಯುವವ ಅಂತೇಳಿ ಕರಿತೀವಿ. ಈ ಕುರಿ ಕಾಯುವನಿಂದ ಸಾಕಲ್ಪಡ್ತಾರೆ ತನ್ನ ನಂತರದಲ್ಲಿ. ಅಂದ್ರೆ ಆ ವ್ಯಕ್ತಿಯಿಂದ ಕೊಲ್ಲುವಂತಹ ಶಿಕ್ಷೆಗೆ ಒಳಗಾದಂತಹ ಈ ಇಬ್ಬರು ಮಕ್ಕಳು ಸಿಂಹಾಸನದಿಂದ ಹೊರದೂಡಲ್ಪಟ್ಟಂತಹ ಮಕ್ಕಳು ಇಂತಹ ಅಂದ್ರೆ ಏನು ಇದು ಪೌಸ್ ಟೂಲಸ್ ಎಂಬ ಕುರಿ ಕಾಯುವಂತಹ ವ್ಯಕ್ತಿಯ ಬಳಿಯಲ್ಲಿ ರಕ್ಷಣೆಗೆ ಒಳಗಾಗ್ತಾರೆ. ಒಳಗಾಗುವುದರ ಮೂಲಕವಾಗಿ ಅವನ
ಜೊತೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇವರು ತಾವು ಸುರಕ್ಷಿಸಲ್ಪಟ್ಟಂತಹ ಸ್ಥಳದಲ್ಲಿ ಒಂದು ನಗರವನ್ನು ಕಟ್ಟಿದರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಆ ಒಂದು ಟೈಬರ್ ನದಿಯಲ್ಲಿ ಮುಳುಗು ಅಂದ್ರೆ ಆ ಒಂದು ಸ್ಥಳದಲ್ಲಿ ಯಾವಾಗ ಇವರು ರಕ್ಷಣೆಗೆ ಒಳಗಾಗ್ತಾರೋ ಆ ಒಂದು ಪ್ರದೇಶದಲ್ಲಿಯೇ ಏನ್ ಮಾಡ್ತಾರೆ ಇಲ್ಲಿ ಸಹಜವಾಗಿ ವಿದ್ಯಾರ್ಥಿಗಳೇ ಒಂದು ನಗರವನ್ನು ಕಟ್ಟಿದರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಆ ಕಟ್ಟಿದಂತಹ ಅದೇ ನಗರವೇ ಏನಾಗಿದೆ ರೋಮ್ ಅಂತ ಹೇಳಿ ಕರಿತೀವಿ. ರೋಮಲಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ರೇಮಸ್ಸನನ್ನು ಏನ್ ಮಾಡ್ತಾನ ಜಗಳ ಒಂದರಲ್ಲಿ ಕೊಂದನು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಒಂದು ಪೌರಾಣಿಕವಾದಂತಹ ಹಿನ್ನೆಲೆಯನ್ನು ಇದು ಒಳಗೊಂಡಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ. ಇದು ಇಲ್ಲಿ ಬಹುಮುಖ್ಯವಾಗಿ ರೋಮ್ ನಾಗರಿಕತೆಯ ಆರಂಭಿಕವಾದಂತಹ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ. ಯಾವ್ಯಾವ ಪ್ರಶ್ನೆಗಳು ಬರ್ತಾವಪ್ಪ ಅಂದ್ರೆ ಒಂದು ಮಾರ್ಕ್ಸಿಗೆ ನಾವು ನೋಡೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಯಾವ ನದಿಯ ದಡದ ಮೇಲೆ ರೋಮ್ ನಾಗರಿಕತೆ ಬೆಳೆಯಿತು ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ನೀವು ಒಂದು ವರ್ಡಲ್ಲೇ ಒಂದೇ ಒಂದು ಪದದಲ್ಲೇ ಉತ್ತರವನ್ನು ಬರೀಬಹುದು. ಏನು ಟೈಬರ್ ಎಂಬ ನದಿ ಅಂತೇಳಿ ನಾವು ಕರಿತೀವಿ. ಆ ನದಿಯ ಮೇಲೆ ಏನಾಗುತ್ತೆ ಈ ಒಂದು ನಾಗರಿಕತೆಯು ಬೆಳಕೊಂಡು ಬಂತು ಅಂತೇಳಿ ನಮಗೆ ತಿಳಿದಿದೆ. ಹಾಗಾದ್ರೆ ರೋಮ್ನಲ್ಲಿ ಗಣರಾಜ್ಯ ಸ್ಥಾಪನೆಯಾದದ್ದು ಯಾವಾಗ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಹೇಳ್ತೀವಿ ಒಂದು ಐತಿಹ್ಯದ ಪ್ರಕಾರ ಅಥವಾ ಲಿವಿಯ ಪ್ರಕಾರವಾಗಿ ನಾವು ನೋಡೋದಾದ್ರೆ ಸಶಾಪು 509 ರೋಮ್ ಏನಾಗುತ್ತೆ ಗಣರಾಜ್ಯವಾಗಿ ಬದಲಾಗುತ್ತೆ. ಆ ಒಂದು ವರ್ಷದಲ್ಲಿ ರೋಮ್ ಏನಾಯ್ತು ಗಣರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ತು ಅಂತೇಳಿ ಬರೀರಿ. ರೋಮ್ ಎನ್ನುವ ಪದ ಯಾವ ಪದದಿಂದ ಬಂದಿದೆ ನಾವು ನೋಡಿದ್ವಿ. ರೋಮ್ ಎನ್ನುವಂತಹ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ರಿಪಬ್ಲಿಕ್ ಎನ್ನುವ ಪದ ಯಾವ ಲ್ಯಾಟಿನ್ ಶಬ್ದದಿಂದ ಬಂದಿದೆ ರೆಸ್ ಪಬ್ಲಿಕಾ ಎನ್ನುವಂತಹ ಪದ ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಹಾಗೆ ಹ್ಯಾನಿಬಾಲ್ ಯಾರು ಕಾರ್ಥೇಜಿನ ಸಮರ್ಥ ಸೇನಾಧಿಪತಿಯಾಗಿದ್ದ ಅಂತೇಳಿ ಬರೆದ್ರೆ ಸಾಕು. ರೋಮಿನ ಇಷ್ಟು ಇವತ್ತು ಮಾಡಿದಂತಹ ವಿಷಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಅಂತೇಳಿ ನಾವು ಕರಿತೀವಿ. ಹಾಗೆ ಇದಾದ ನಂತರದಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಬಂದರೆ ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸುವಂಥದ್ದು ಏನಪ್ಪ ಅಂದ್ರೆ ರೋಮ್ ನಗರದ ಸ್ಥಾಪಕರು ಯಾರು ಅಂದ್ರೆ ರೋಮಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರು ಸ್ಥಾಪಿಸಿದರು ಅಂತ ಬರೀರಿ. ಪ್ರಾಚೀನ ರೋಮ್ ಅಂದ್ರೆ ಇದು ಇಲ್ಲಿ ಪ್ರಮುಖವಾಗಿ ಬರುವಂತಹ ಎರಡು ಅಂಕದ ಪ್ರಶ್ನೆ ಅಂತೇಳಿ ನಾವು ಕರಿತೀವಿ. ಇದಾದ ನಂತರದಲ್ಲಿ 5 ಒಂದು ಪ್ರಶ್ನೆ ಬರುತ್ತೆ ನಿಮಗೆ ಇಲ್ಲಿ ಏನಪ್ಪಾ ಅಂದ್ರೆ ರೋಮನ್ನರು ಮತ್ತು ಕಾರ್ಥೇಜಿಯನ್ನರ ನಡುವೆ ನಡೆದ ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂದ್ರೆ ಫ್ಯೂನಿಕ್ ಯುದ್ಧಗಳು ಅಂತೇಳಿ ಕರಿತೀವಿ. ಆ ಫ್ಯೂನಿಕ್ ಯುದ್ಧಗಳು ಯಾವ ರೀತಿಯಾಗಿ ನಡೆದುಕೊಂಡು ಬಂದವು ಎಂಬುದರ ಬಗ್ಗೆ ಅಂದ್ರೆ ಸಾಶಾಪ 246 ಅಂದ್ರೆ ಆ ಒಂದು ನಡುವಣ ಅವಧಿಯಿಂದ ಹಿಡಿದು ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ 146 ಅಂದ್ರೆ 264 146 ನಡುವಣ ಅವಧಿಯಲ್ಲಿ 100 ಫ್ಯೂನಿಕ್ ಕದನಗಳು ನಡೀತವೆ. ಆ 3 ಫ್ಯೂನಿಕ್ ಕದನಗಳ ಬಗ್ಗೆ ನೀವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಬರೀಬೇಕಾಗತ್ತೆ. ಯಾಕೆ ನಡೀತು ಎಂಬ ಒಂದು ಅಂಶವನ್ನು ಅಲ್ಲಿ ಸೇರಿಸಬೇಕಾಗತ್ತೆ. ಇದರ ಅಂದ್ರೆ ಈ ರೀತಿಯಾಗಿ ಬರೆದ್ರೆ ನಿಮಗೆ 5 ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಂಕಗಳು ನಿಮಗೆ ಲಭ್ಯವಾಗ್ತವೆ. ಸ್ವಲ್ಪ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ರೋಮ್ ನಾಗರಿಕತೆ ಬಹುಮುಖ್ಯವಾದಂತಹ ಒಂದು ನಾಗರಿಕತೆ ಅಂದರೆ ದೊಡ್ಡದಾದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂತಹ ಒಂದು ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಅಂತಹ ಒಂದು ನಾಗರಿಕತೆ ಇದಾಗಿದೆ. ಇದರ ಬಗ್ಗೆ ನಾವು ಅಪಾರವಾದಂತಹ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ಬೋದಾಗಿದೆ. ಯಾಕಂದರೆ ಅನೇಕ ರೀತಿಯಾದಂತಹ ಅಂಶಗಳು ಇಲ್ಲಿ ಬೆಳಕಿಗೆ ಬರ್ತವೆ, ಹಾಗೆ ಜಾರಿಗೂ ಕೂಡ ಬರ್ತವೆ. ಆ ಒಂದು ಅಂಶಗಳನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಹಾಗೆ ಇದು ಪ್ರಾಚೀನ ಸಾಮ್ರಾಜ್ಯ ಅಂತೇಳಿ ಕರಿತೀವಿ. ರೋಮ್ ನಾಗರಿಕತೆ ಅಂದ್ರೆ 3 ಒಳಗೊಂಡಂತಹ ಒಂದು ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ 3 ಅಂದ ತಕ್ಷಣ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಇದು ಆಫ್ರಿಕಾ ಒಳಗೊಂಡಂತೆ, ಹಾಗೆ ಆಫ್ರಿಕಾದ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸಹಜವಾಗಿ ನಾವು ನೋಡ್ತೀವಿ ಅಂದ್ರೆ ಯುರೋಪ್ ಖಂಡಕ್ಕೂ ಸಹ ಈ ಒಂದು ನಾಗರಿಕತೆ ವ್ಯಾಪಿಸಿಕೊಂಡು ಬರುತ್ತೆ. ಹಾಗೆ ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಏಷ್ಯಾ ಖಂಡದ ಕೆಲವು ಬಹುಭಾಗಗಳು ಅಂತೇಳಿ ನಾವು ಕರಿತೀವಿ. ನೋಡ್ರಿ, ಅಷ್ಟು ವಿಸ್ತಾರವಾದಂತಹ ಒಂದು ಸಾಮ್ರಾಜ್ಯವನ್ನು ಯಾವುದೊಳಗೊಂಡಿತ್ತು, ಈ ಒಂದು ರೋಮ್ನ ಪ್ರಾಚೀನ ಸಾಮ್ರಾಜ್ಯ ಒಳಗೊಂಡಿತ್ತು. ಆದ್ದರಿಂದಲೇ ಇವರನ್ನು ನಾವೇನಂತ ಕರಿತೀವಿ, ಪ್ರಾಚೀನ ರೋಮನ್ ಸಾಮ್ರಾಜ್ಯದ
ನಿರ್ಮಾಪಕರು ಅಂದ್ರೆ ಪ್ರಾಚೀನ ಸಾಮ್ರಾಜ್ಯದ ನಿರ್ಮಾಪಕರು ಕೂಡ ಇವರಾಗಿದ್ದಾರೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಈ ರೀತಿಯಾದಂತ ಹಿನ್ನೆಲೆಯನ್ನು ಈ ಒಂದು ನಾಗರಿಕತೆ ತನ್ನ ಪ್ರಾಮುಖ್ಯತೆಗಳಲ್ಲಿ ಒಳಗೊಂಡಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ ಇದಿಷ್ಟು ಬಹುಮುಖ್ಯವಾಗಿ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಂತ ರೋಮ್ನ ಇತಿಹಾಸ ಅಂತ ಹೇಳಿ ನಾವು ಕರೀತೀವಿ ಹಾಗೆ ಇದಾದ ನಂತರದಲ್ಲಿ ಮುಂದಿನ ತರಗತಿಯಲ್ಲಿ ರೋಮ್ನಲ್ಲಿ ಯಾವ ರೀತಿಯಾಗಿ ಏನೋ ನಿರಂಕುಶ ಪ್ರಭುತ್ವದ ಉದಯವಾಗುತ್ತೆ ಈ ನಿರಂಕುಶ ಪ್ರಭುತ್ವದ ಉದಯವಾದ ನಂತರದಲ್ಲಿ ಯಾರ್ಯಾರು ಇಲ್ಲಿ ಪ್ರಮುಖವಾಗಿ ಬರ್ತಾರೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ।